ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವೀಡಿಯೋದಲ್ಲಿ ಸ್ಕ್ವಾಡ್ಸು ಹೇಗೆ ಶುರು ಮಾಡಿ ಪ್ರೋಗ್ರೆಷನ್ ತೊಗೊಂಡೋಗೋದು, ನೀವು ಎಕ್ಸ್ಪೀರಿಯನ್ಸ್ಡ್ ಆದಂಗೆಲ್ಲ ಹೇಗೆ ಚೇಂಜಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಫಸ್ಟ್ ವೀಡಿಯೋಸ್ ನೋಡ್ತಾ ಇದ್ರೆ ಇದು ತುಂಬ ಜನಕ್ಕೆ ಫ್ಲೆಕ್ಸಿಬಿಲಿಟಿ ಇರಲ್ಲ, ಕಂಪ್ಲೀಟಾಗಿ ಕೂತ್ಕೊಂಡು ಎದ್ದಳಕ್ಕೆ ಆಗ್ತಿರಲ್ಲ. ಎಸ್ಪೆಷಲಿ ತುಂಬ ದಪ್ಪ ಇರ್ತೀರ ಅವರು, ಅಥವಾ ಒಂದು 60-70 ವರ್ಷ ಆಗಿರುತ್ತೆ ಅವ್ರಿಗೆ. ಈವನ್ ನಿಮ್ಮ ಪೇರೆಂಟ್ಸ್ಗೂ ಕೂಡ ಇನ್ ಕೇಸ್ ತುಂಬ ಏಜ್ ಆಗಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿಸಿ. ಸೊ ಇನ್ನೂ ಫರ್ದರು ಅವ್ರ ಸ್ಟ್ರೆಂತ್ ಲಾಸ್ ಆಗದಿರಂಗೆ ಅಭ್ಯಾಸ ಆಗುತ್ತೆ. ಹೀಗೆ ಒಂದು ಲೆವೆಲ್ಗೆ ಇಟ್ಕೊಳ್ಳಿ. ನೀವು ಹೋಮ್ ವರ್ಕೌಟ್ ಮಾಡ್ತಿದ್ರೆ ನಾರ್ಮಲ್ ಚೇರ್ ತೊಗೊಳ್ಳಿ, ಆಮೇಲೆ ಸ್ವಲ್ಪ ಅದು ಅಭ್ಯಾಸ ಆದ ನಂತರ ಸ್ವಲ್ಪ ಹೈಟ್ ಕಡಿಮೆ ಇರೋ ಸ್ಟೂಲ್ ತೊಗೊಂಡು ನೀವು ಹೀಗೆ ಪ್ರೋಗ್ರೆಷನ್ ಮಾಡ್ಬೋದು. ಸ್ವಲ್ಪ ಕೆಳಗಡೆ ಬಂತು, ನೆಕ್ಸ್ಟು ಅದು ಅಭ್ಯಾಸ ಆದ ನಂತರ ಕಂಪ್ಲೀಟಾಗಿ ತೆಗಿಬೋದು. ತುಂಬ ಜನ ಕೋಚಸ್ ಫಾಲೋ ಮಾಡ್ತಿರೋದು ನೋಡಿದೆ, ಒಬ್ಬರು ಕೋಚ್ ಕೂಡ ಕೇಳಿದರು ಹೇಗೆ ಡಿಸೈನ್ ಮಾಡ್ತೀರಾ ಅಂತ. ಯೂಶ್ವಲಿ ಇದನ್ನು ಫ್ಲೆಕ್ಸಿಬಿಲಿಟಿನೂ ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕು. ಅವರು ಹೇಗೆ ಅಂದರೆ ಹೋಮ್ ವರ್ಕೌಟು, ಜಿಮ್ ವರ್ಕೌಟು, ಈ ರೀತಿ ಎಲ್ರಿಗೂ ಸೇಮ್ ವರ್ಕೌಟ್ ಕೊಡೋದು ಹಾಗೆ ಮಾಡಬಾರ್ದು. ಅವ್ರಿಗೆ ಆ ಎಕ್ಸಸೈಸ್ ಮಾಡೋಕೆ ಕಂಫರ್ಟಬಲ್ ಆಗುತ್ತಾ ಅನ್ನೋದನ್ನು ಕನ್ಸಿಡರ್ ಮಾಡಿ ನೀವು ಅವ್ರಿಗೆ ವರ್ಕೌಟ್ ಪ್ರೋಗ್ರಾಮ್ನ ಡಿಸೈನ್ ಮಾಡಬೇಕು. ಹೀಗೆ ನೀವು ಎಕ್ಸ್ಪೀರಿಯನ್ಸ್ಡ್ ಆದಂಗೆಲ್ಲ ನೆಕ್ಸ್ಟ್ ಕಂಪ್ಲೀಟ್ ಸ್ಕ್ವಾಟ್ಸ್ ಮಾಡೋಕ್ಕೆ ಅವ್ರನ್ನ ಇದು ಮಾಡ್ಬೋದು. ಯೂಶ್ವಲಿ ನೀವು ಟೀನೇಜ್ ಹುಡುಗರು, ಈಗ ಯಂಗ್ ಹುಡುಗರಾಗಿದ್ದರೆ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಅನ್ಕೋತೀನಿ ಕಂಪ್ಲೀಟ್ ಸ್ಕ್ವಾಟ್ಸು. ಆಗಿಲ್ಲ ಅಂದರೆ ಹಂಗೆ ಶುರು ಮಾಡಿ, ಇಲ್ಲ ಡೈರೆಕ್ಟಾಗಿ ಬಾಡಿ ವೈಟ್ ಸ್ಕ್ವಾಟ್ಸಿಂದ ಶುರು ಮಾಡ್ಬೋದು. ನೆಕ್ಸ್ಟು ಗಾಬ್ಲೆಟ್ ಸ್ಕ್ವಾಟ್ಸ್ ಅಂತ, ಹೀಗೆ ಡಂಬಲ್ನ ಗ್ರ್ಯಾಬ್ ಮಾಡಿ ನಾರ್ಮಲ್ ಸ್ಕ್ವಾಟ್ಸ್ ಹೇಗೆ ಮಾಡ್ತೀರಾ ಹಾಗೆ ಮಾಡಿ. ಇದು ತುಂಬ ಸಿಂಪಲ್ ಆಗುತ್ತೆ, ಡೈರೆಕ್ಟಾಗಿ ಒಟ್ಟಿಗೆ ನಾರ್ಮಲ್ ಸ್ಕ್ವಾಟ್ಸ್ಗೆ ಹೋಗೋ ಬದಲು ಇಲ್ಲಿಂದ ನೀವು ಪ್ರೋಗ್ರೆಷನ್ ಮಾಡ್ಕೊಂಡು ಹೋಗ್ಬೋದು. ಇದು ಪಕ್ಕ ಅಭ್ಯಾಸ ಆಯಿತು ಅಂತಂದರೆ ನೀವು ನಾರ್ಮಲ್ ಸ್ಕ್ವಾಟ್ಸ್ಗೆ ಇದು ಮಾಡ್ಬೋದು. ಸೊ ನೆಕ್ಸ್ಟು ನಾರ್ಮಲ್ ಸ್ಕ್ವಾಟ್ಸು, ನಿಮ್ಮ ಜಿಮ್ಮಲ್ಲಿ ಸ್ಕ್ವಾಟ್ ಹಾಕಿದರೆ ಅದು ಶೋಲ್ಡರಿಂದ ಸ್ವಲ್ಪ ಕೆಳಗಡೆ ಆ ಲಾಕ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ತುಂಬ ಕೆಳಗಡೆನೂ ಬೇಡ, ತುಂಬ ನೀವು ಎತ್ತಿಡೋ ಹಾಕಬೇಡ. ಸೊ ಇಷ್ಟು ಆಯಿತು, ಶೋಲ್ಡರ್ಸಿಂದ ಸ್ವಲ್ಪ ಕೆಳಗಡೆ ಇದೆ ಅಷ್ಟೇ. ಈಗ ಈಕ್ವಲಾಗಿ ಡಿಸ್ಟೆನ್ಸ್ ತೊಗೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಸೇಮ್ ಆ ನರ್ಲಿಂಗ್ ಇದೆಯಲ್ಲ ಒಂಥರ ಕರ್ಲಿ, ಸೊ ಅದರಿಂದ ತೊಗೊಳ್ಳಿ. ಇನ್ಸೈಡಿಂದ ಬಂದು ಸುಮ್ಮನೆ ಅಷ್ಟೇ ಲಿಫ್ಟ್ ಮಾಡಿ. ಸೊ ಅಷ್ಟು ಡಿಫ್ರೆನ್ಸ್ ಆಯಿತು, ನೀವು ನೋಡ್ತಿದ್ದೀರಾ ಅಲ್ವಾ? ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಶೋಲ್ಡರ್ಸು, ಆ ರಾಡ್ ಪೊಸಿಷನ್ಗೂ ನಾನು ಶೋಲ್ಡರ್ಸ್ ಇಟ್ಟನಲ್ಲ ಆ ಪೊಸಿಷನ್ಗೂ, ಓಕೆನಾ? ನಾರ್ಮಲ್ ಸ್ಕ್ವಾಟ್ಸ್ ಹ್ಯಾಂಡ್ ಗ್ರಿಪ್ ಅಷ್ಟೇ ಈಕ್ವಲಾಗಿ ತೊಗೊಬೇಕು. ಆಮೇಲೆ ಲಾಕ್ ಯೂಸ್ ಮಾಡೋದು ಮರಿಬೇಡಿ, ವೆಯ್ಟ್ಸ್ ಆ್ಯಡ್ ಮಾಡಿದರೆ ನಿಮ್ಗೆ ತೋರ್ಸೋಕ್ಕೆ ಲಾಕ್ ಏನು ಯೂಸ್ ಮಾಡ್ತಿಲ್ಲ. ಅದ್ರ ಬಗ್ಗೆ ಇನ್ ಡೆಪ್ತ್ ವೀಡಿಯೋಸು ನಿಮಗೆ ಆಮೇಲೆ ಇನ್ನು ಫ್ಯೂಚರ್ ವೀಡಿಯೋಸಲ್ಲಿ ಮಾಡ್ತೀನಿ, ಪಕ್ಕ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ. ಇದು ಒಂದು ಜನರಲ್ ಟರ್ಮಾಗೆ ಜನರಲಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇಡುವಾಗಲೂ ಅಷ್ಟೇ, ಹೆವಿ ವೆಯ್ಟ್ ಇರುವಾಗ ಸ್ಕ್ವಾಟ್ ಟ್ರ್ಯಾಕು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಆರಾಮಾಗೆ ನಾರ್ಮಲಾಗಿ ವಾಕ್ ಮಾಡ್ಕೊಂಡು ಮುಂದೆ ಹೋಗಿ ಆ ಬಾರ್ಬೆಲ್ನ ಕೆಳಗಡೆ ಇಡಿ, ಕೆಳಗಡೆಯಿಂದ ನೀವು ಆಚೆ ಬನ್ನಿ. ಸಿಂಪಲ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.